24 meter width of water is there. The linear wave is now converted to entire 30 meter. So height jaasti bandha mele so obviously so you will have 4 meter of cushion. Yes sir, and the width will be extended sir, other that will be more issue. Thalpa idu malikam agi nige send aagta alla, but either way yes sir. Can you make some check dam earlier, some water restore under the maybe silt industry can maadabodha in future? That will check it out sir, but mundhe enagutte submergence jaasti aagutte, that will be another issue sir. You know diversion mesh flow maadak barulva check dam mele mesh flow because the speed of the water is there. Yes sir. ಸರ್ ಅಲ್ಲಿ ಇದು ವೇ ಇದೆ ಸರ್, ಡೈವರ್ಷನ್ಗೋಸ್ಕರ ನಾವು ನಾರ್ಮಲ್ ಆಗಿ ಇದೆ. ಕಳೆದ ಬಹಳ ವರ್ಷದಿಂದ ಈ ಸಮಸ್ಯೆ ಇದೆ. ಬ್ರಿಡ್ಜ್ ಲೋ ಲೆವೆಲ್ ಬ್ರಿಡ್ಜ್ ಲೋ ಲೆವೆಲ್ ಇರೋದ್ರಿಂದ ಇಲ್ಲಿ ಫಾರೆಸ್ಟ್ ಏರಿಯಾ ಹತ್ತಿರ ಇರೋದ್ರಿಂದ ಕ್ಯಾಚ್ಮೆಂಟ್ ಏರಿಯಾ ಬಹಳ ದೊಡ್ಡದಿರೋದ್ರಿಂದ ಮಳೆ ಬಂದ ತಕ್ಷಣ ಏನಾಗುತ್ತೆ, ಹೆವಿ ರೇನ್ಸ್ ಬಂದ ತಕ್ಷಣ ಬ್ರಿಡ್ಜ್ ಮೇಲೆ ವಾಟರ್ ಫ್ಲೋ ಆಗ್ಬಿಡುತ್ತೆ. ಎಲ್ಲಿವರೆಗೆ ರೇನ್ ಕಮ್ಮಿ ಆಗೋದಿಲ್ಲ ಆ ಕಡೆ ಈ ಕಡೆ ಸಂಪರ್ಕ ಕೊರತೆ ಬರುತ್ತೆ. ಈಗ ಆಲ್ರೆಡಿ ಟೆಂಡರ್ ಮಾಡಿಸಿದ್ದೇವೆ, ಒಂದೂವರೆ ಕೋಟಿ ವೆಚ್ಚದಲ್ಲಿ ಈಗ ಇರತಕ್ಕಂಥದ್ದು 1 meter ಬ್ರಿಡ್ಜ್ ಇದೆ, 4 meter ಹೈಟ್ ಬ್ರಿಡ್ಜ್ ಆಗುತ್ತೆ. ಸೊ ಟೆಂಡರ್ ಆಗಿಬಿಟ್ಟಿದೆ, ಒನ್ಲಿ ಥಿಂಗ್ ಈಗ ಮಳೆಗಾಲ ನಿಂತ ಮೇಲೆ ಟೆಂಡರ್ ಪ್ರಕ್ರಿಯೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಮೋಸ್ಟ್ಲಿ ನೆಕ್ಸ್ಟ್ 4-5 months ಈ ಮಳೆ ಆದ ತಕ್ಷಣ ಇಲ್ಲಿ ಬ್ರಿಡ್ಜ್ ಆಗುತ್ತೆ. ಮುಂದೆ ಬರ್ತಕ್ಕಂಥಗಳಲ್ಲಿ ಈ ಪ್ರಾಬ್ಲಮ್ ನಮಗೆ ಬರೋದಿಲ್ಲ. ಸಾಕಷ್ಟು ಜನ ಆ ಕಡೆ ಇದ್ದವ್ರು ಆ ಕಡೆ ಈ ಕಡೆ ಇದ್ದವ್ರು ಈ ಕಡೆ ಇದ್ದಾರೆ. ಇಶ್ಯೂ ಇದೆ ಸಿ, ಇದೆಲ್ಲ ಫಾರೆಸ್ಟ್ ಏರಿಯಾನಾಗ ಇರತಕ್ಕಂಥ ಊರುಗಳು ಸಂಪರ್ಕ ಕೊರತೆ ಇವಾಗಲಿಂದ ಇದೆ. ನಾವು ಬಂದಾಗಲಿಂದ ರೋಡನ್ನು ಮಾಡಿದ್ದೀವಿ, ಅದಕ್ಕಿಂತ ಮುಂಚೆ ರೋಡು ಇರಲಿಲ್ಲ. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ಐ ಆಮ್ ಡೋಂಟ್ ವಾಂಟ್ ಟು ಪುಟ್ ಬ್ಲೇಮ್ ಆನ್ ದಿಸ್, ಬಟ್ ಈ ಲೋ ಲೆವೆಲ್ನಲ್ಲಿ ವಿ ಹ್ಯಾವ್ ಟು ಮೇಕ್ ಹೈ ರೆವರ್ ಬ್ರಿಡ್ಜಸ್ಸೇ ಮಾಡಬೇಕು. ಸೊ ಬ್ರಿಡ್ಜಸ್ಸೇ ನಮಗೆ ಪರ್ಯಾಯ ಆಗ್ತಕ್ಕಂಥದ್ದು. ಈ ಧಾರವಾಡದಲ್ಲಿ ಮೇಳ ಕಾಲೇಜ್ ಇದೆ ಡಿಗ್ರಿ, ಹಳೆ ಓಲ್ಡ್ ಬಿಲ್ಡಿಂಗ್ ಇದೆ, ಹೊಸ ಬಿಲ್ಡಿಂಗ್ ಸೆಂಕ್ಷನ್ ಆಗಿದೆ, ಬಿಲ್ಡಿಂಗ್ ಸ್ಟಾರ್ಟ್ ಆಗ್ತಾ ಇಲ್ಲ. ಮಳೆಯಲ್ಲೇ ಸತ್ತ ಹಿಡ್ಕೊಂಡು ಕ್ಲಾಸ್, ಟೀಚರು ಕ್ಲಾಸ್ ಸತ್ತ ಹಿಡ್ಕೊಂಡು ಕ್ಲಾಸ್ ಮಾಡ್ತಾರೆ, ಮಕ್ಕಳು ಕೂಡ ಸಿಗ್ತಿದ್ದಾರೆ. ಶಿಕ್ಷಣ ಕಾಶಿ ಅಂತ ಹೇಳ್ತಾರೆ, ಮೊನ್ನೆ ಹೋಗಿದ್ದೆ ನಾನು ಅಲ್ಲಿ, ಬಟ್ ಯಾರು ನನಗೆ ಏನ್ ಪ್ರಸ್ತಾನ ಅಲ್ಲ ಅಲ್ಲಿ ಚೆಕ್ ಇಟ್ಟ ಮಕ್ಕಳು ಮೊನ್ನೆ ನ್ಯೂಸ್ ನೋಡಿಲ್ಲ ಅಂತ ಕರೆಕ್ಟ್ ಆಗಿ 343 ಮಕ್ಕಳಿದೆ ವಿದ್ಯಾರ್ಥಿನಿಯರ್ಗೆ. ನಾಳೆ ಸಿನ್ಸ್ ಯು ರೇಸ್ ದಿಸ್ ಇಶ್ಯೂ ಐ ಓನ್ಲಿ ಪರ್ಟಿಕ್ಯುಲರ್ಲಿ ವಿಸಿಟ್ ಮಾಡ್ತೇನೆ. ಬ್ರಿಡ್ಜ್ ಲೋ ಲೆವೆಲ್ ಇದೆ ಬಿಕಾಸ್ ಬ್ರಿಡ್ಜ್ ಲೋ ಲೆವೆಲ್ ಇರೋದ್ರಿಂದ ಇಲ್ಲಿ ಫಾರೆಸ್ಟ್ ಏರಿಯಾ ಹತ್ತಿರ ಇರೋದ್ರಿಂದ ಕ್ಯಾಚ್ಮೆಂಟ್ ಏರಿಯಾ ಬಹಳ ದೊಡ್ಡದಿರೋದ್ರಿಂದ ಮಳೆ ಬಂದ ತಕ್ಷಣ ಏನಾಗುತ್ತೆ, ಹೆವಿ ರೇನ್ಸ್ ಬಂದ ತಕ್ಷಣ ಬ್ರಿಡ್ಜ್ ಮೇಲೆ ವಾಟರ್ ಫ್ಲೋ ಆಗ್ಬಿಡುತ್ತೆ. ಎಲ್ಲಿವರೆಗೆ ರೇನ್ ಕಮ್ಮಿ ಆಗೋದಿಲ್ಲ ಆ ಕಡೆ ಈ ಕಡೆ ಸಂಪರ್ಕ ಕೊರತೆ ಬರುತ್ತೆ. ಈಗ ಆಲ್ರೆಡಿ ಟೆಂಡರ್ ಮಾಡಿಸಿದ್ದೇವೆ, 1.5 crore ವೆಚ್ಚದಲ್ಲಿ ಈಗ ಇರತಕ್ಕಂಥದ್ದು 1 meter ಬ್ರಿಡ್ಜ್ ಇದೆ, 4 meter ಹೈಟ್ ಬ್ರಿಡ್ಜ್ ಆಗುತ್ತೆ. ಸೊ ಟೆಂಡರ್ ಆಗ್ಬಿಟ್ಟಿದೆ, ಒನ್ಲಿ ಥಿಂಗ್ ಈ ಮಳೆಗಾಲ ನಿಂತ ಮೇಲೆ ಟೆಂಡರ್ ಪ್ರಕ್ರಿಯೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಮೋಸ್ಟ್ಲಿ ನೆಕ್ಸ್ಟ್ 4-5 months ಈ ಮಳೆ ಆದ ತಕ್ಷಣ ಇಲ್ಲಿ ಬ್ರಿಡ್ಜ್ ಆಗುತ್ತೆ. ಮುಂದೆ ಬರ್ತಕ್ಕಂಥಗಳಲ್ಲಿ ಈ ಪ್ರಾಬ್ಲಮ್ ನಮಗೆ ಬರೋದಿಲ್ಲ. 1.5 crore ಆಗಿದೆ ಟೆಂಡರ್. ಶಿವನಗರ ಅದು ಸ್ಕೂಲ್ ಪೂರಾ ಕಂಪ್ಲೀಟ್ ಇಲ್ಲ, ಅದನ್ನು ಈಗ ಅಲ್ಲಿ ಫಾರೆಸ್ಟ್ ಇಶ್ಯೂಸ್ ಇತ್ತು, ಮೊನ್ನೆ ತರ ಮೀಟಿಂಗ್ ಗಳನ್ನೆಲ್ಲ ಮಾಡಿದೀವಿ. ಈಗ ಏನು ಸಂಪರ್ಕ ಅದೇನು ಸ್ಕೂಲ್ ಇಶ್ಯೂಸ್ ಇದೆ, ಇಮಿಡಿಯೇಟ್ ಆಗಿ ನಾವೇ ಸಿಮೆಂಟ್ ಅಥವಾ ಅದು ಏನ್ ಬೇಕು ಅದನ್ನ ರೆಡಿ ಮಾಡಿಸ್ಕೊಡ್ತೀವಿ. ರಿಪೇರಿ ಮಾಡೋ ಸ್ಥಿತಿಯೊಳಗೆ ಇಲ್ಲಿ ಸರಿ ಬ್ಲೂ ಸ್ಥಿತಿಯಲ್ಲಿದೆ ಮಕ್ಕಳದು. ಅಲ್ಲ ಈಗ ಫಾರೆಸ್ಟ್ ಇಶ್ಯೂ ಇದೆ ಇರೋದ್ರಿಂದ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಆಲ್ಸೋ. 3-4 ಸಲ ಈಗ ಮೀಟಿಂಗ್ ಮಾಡಿದ್ದೀನಿ ಫಾರೆಸ್ಟ್ ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ, ಈಗ ಇನ್ನಾದ ಕೂಡ ರೋಡಿಗೆ ಕೂಡ ಅದು ಪ್ರಾಬ್ಲಮ್ ಸಮಸ್ಯೆ ಇದೆ. ಸೊ ವಿ ಹ್ಯಾವ್ ಕನ್ವಿನ್ಸ್ ದಮ್. ಸೊ ಡೆಫಿನೆಟ್ಲಿ ಮುಂದೆ ಡಾಮರೀಕರಣ ಮಾಡೋದು, ರೋಡ್ ಕೂಡ ಮಾಡೋದು, ಆ ಶಾಲೆನೂ ಮಾಡ್ತಕ್ಕಂತ ಜವಾಬ್ದಾರಿ ಮಾಡ್ತೀವಿ. ನೆಕ್ಸ್ಟ್ 2-3 months ವಿಲ್ ಸಾಲ್ವ್ ಇಟ್ ಸರ್. ಒಂದೇ ಸ್ಕೂಲ್ ಇಂದ ಅಲ್ಲ, ಬೋಗುರ್ ಗ್ರಾಮದಲ್ಲಿ ಮೊನ್ನೆ ಶಾಲೆಯಲ್ಲಿ ಕುಂತಾಗ ಮೇಲ್ಗಡೆ ಅಂತ ಸ್ವಲ್ಪ ಮೇಲ್ಪದ್ರೆ ಎಲ್ಲ ಒಂದೆರಡು ಸ್ಕೂಲ್ ಇಲ್ಲ, ಸಾಕಷ್ಟು ಸ್ಕೂಲ್ ಇದಾವೆ. ಈಗ ನಮಗೆ ಬಹುತೇಕ ಮೊನ್ನೆ ನಾವು ರಿವ್ಯೂ ಮೀಟಿಂಗ್ ಮಾಡಿದಾಗ ಎಲ್ಲಿ ಅಂಗನವಾಡಿ ಬರೀ ನನ್ನ ಕ್ಷೇತ್ರ ಅಲ್ಲ, ಎಲ್ಲೆಲ್ಲಿ ಅಂಗನವಾಡಿಗಳು ಈ ತರ ಸಮಸ್ಯೆಗಳಿದಾವೆ ಇಡೀ ಧಾರವಾಡ ಜಿಲ್ಲೆಯಲ್ಲಿ, ಅದನ್ನ ಅಟ್ಮೋಸ್ಟ್ ಪ್ರಿಯಾರಿಟಿನಲ್ಲಿ ತಗೊಂಡಿದ್ದೇವೆ. ಮಳೆ ಕಮ್ಮಿ ಆದ ತಕ್ಷಣ ಅಥವಾ ಈ ಸಂದರ್ಭದಲ್ಲಿ ಕೂಡ ಎಲ್ಲೆಲ್ಲಿ ಆಫೀಸರ್ ಕೂಡ ತಾಕೀತ್ ಮಾಡಿದೀವಿ, ಎಲ್ಲೆಲ್ಲಿ ಏನು ಇಮಿಡಿಯೇಟ್ಲಿ ಮಾಡಬೇಕು. ಕೆಲವು ಹಳ್ಳಿಗಳಿಗೆ ಹೋದಾಗ ನಾವು ಕೂಡ ಅಲ್ಲಿ ನಮ್ಮ ಕೈಲಿ ಏನಾಗುತ್ತೆ ಗ್ರಾಮ ಪಂಚಾಯತಿಗೆ ಏನು ಹೇಳಬೇಕು ಪಿ ಡಿಒಗಳಿಗೆ ನಾವು ಹೇಳಿದ್ವಿ. ಡೆಫಿನೆಟ್ಲಿ ವಿಲ್ ರಿಸಾಲ್ವ್ ಇಟ್, ಸ್ವಲ್ಪ ಟೈಮ್ ಬೇಕು ಮಳೆ, ಯಾಕಂದ್ರೆ ಲಾಸ್ಟ್ 10 days ಮಳೆ ಕಂಟಿನ್ಯೂಸ್ ಇದೆ. ಮಳೆ ಸ್ವಲ್ಪ ಕಮ್ಮಿ ಆದ್ಮೇಲೆ ಇಮಿಡಿಯೇಟ್ ಆಗಿ ವರ್ಕ್ಸ್ ತಗೊಳ್ತೇವೆ. ಭಾಗಶಃ 30 ಮನೆಗಳು ಹಾನಿಗಿದೆ ಸರ್ ಜಿಲ್ಲೆಯಲ್ಲಿ, ಖಂಡಿತವಾಗ್ಲೂ ತಹಸೀಲ್ದಾರಿಗೆ ಡಿ ಸಿಗೆ ಮೊನ್ನೆ ಹೇಳಿದ್ದೀನಿ. ಸೊ ದೇ ವಿಲ್ ಗೋ ಇನ್ಸ್ಪೆಕ್ಟ್ ಮಾಡ್ತಾರೆ, ಇನ್ಸ್ಪೆಕ್ಟ್ ಮಾಡಿ ಏನು ಸರ್ಕಾರ ವತಿಯಿಂದ ಏನು ನಮಗೆ ಕೊಡಬೇಕು ಪರಿಹಾರ ಕೊಡ್ತೀವಿ, ಖಂಡಿತವಾಗಿ ಕೊಡ್ತೀವಿ.